41ನೇ ಪ್ರಶ್ನೆ. ಈ ಕಾಯ್ದೆಯು ಪ್ರಥಮ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ಕಲ್ಪಿಸುವ ಗುರಿ ಹೊಂದಿತ್ತು. 1 1919ರ ಕಾಯ್ದೆ, 2 1935ರ ಕಾಯ್ದೆ, 3 1909ರ ಕಾಯ್ದೆ, 4 1947ರ ಕಾಯ್ದೆ. ಸರಿಯಾದ ಉತ್ತರ 3 1909ರ ಕಾಯ್ದೆ. ನೆಕ್ಸ್ಟ್ 42ನೇ ಪ್ರಶ್ನೆ. ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಡಯಾರ್ಕಿಯನ್ನು ಜಾರಿಗೆ ತರಲು ಉದ್ದೇಶಿಸಿದ ಕಾಯ್ದೆ, 1 1947ರ ಕಾಯ್ದೆ, 2 1909ರ ಕಾಯ್ದೆ, 3 1935ರ ಕಾಯ್ದೆ, 4 1919ರ ಕಾಯ್ದೆ. ಸರಿಯಾದ ಉತ್ತರ 4 1919ರ ಕಾಯ್ದೆ. 43ನೇ ಪ್ರಶ್ನೆ. ಪೂನಾ ಒಪ್ಪಂದ ಯಾರ ಯಾರ ನಡುವೆ ನಡೆಯಿತು? ಆಪ್ಷನ್ಸ್: 1 ಗಾಂಧಿ ಮತ್ತು ಸೈಮನ್, 2 ಗಾಂಧಿ ಮತ್ತು ಅಂಬೇಡ್ಕರ್, 3 ಬ್ಯಾಟನ್ ಮತ್ತು ನೆಹರು, 4 ಬ್ಯಾಟನ್ ಮತ್ತು ಅಂಬೇಡ್ಕರ್. ಉತ್ತರ 2 ಗಾಂಧಿ ಮತ್ತು ಅಂಬೇಡ್ಕರ್. 44ನೇ ಪ್ರಶ್ನೆ. ಇವರ ಪ್ರಕಾರ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. 1 ಮೌಂಟ್ ಬ್ಯಾಟನ್ ಯೋಜನೆ, 2 ಪಟೇಲ್ ಸ್ಕೀಮ್, 3 ಕ್ಯಾಬಿನೆಟ್ ಮಿಷನ್, 4 ಸೈಮನ್ ಆಯೋಗ. ಸರಿಯಾದ ಉತ್ತರ 3 ಕ್ಯಾಬಿನೆಟ್ ಮಿಷನ್. 45ನೇ ಪ್ರಶ್ನೆ. ಭಾರತದ ಪ್ರಥಮ ಪ್ರಜೆ, 1 ರಾಜ್ಯಪಾಲರು, 2 ಪ್ರಧಾನಮಂತ್ರಿ, 3 ಉಪರಾಷ್ಟ್ರಪತಿ, 4 ರಾಷ್ಟ್ರಪತಿ. ಸರಿಯಾದ ಉತ್ತರ 4 ರಾಷ್ಟ್ರಪತಿ. 46ನೇ ಪ್ರಶ್ನೆ. ಇವರು ರಾಜ್ಯ ಪುನರ್ರಚನಾ ಆಯೋಗದ ಸದಸ್ಯರಲ್ಲ. 1 ಹೃದಯನಾಥ್ ಕುಂಜರು, 2 ಫಜಲ್ ಅಲಿ, 3 ಪಟ್ಟಿ ಶ್ರೀರಾಮುಲು, 4 ಕೆ.ಎಂ. ಪಣಿಕರ್. ಸರಿಯಾದ ಉತ್ತರ 3 ಪಟ್ಟಿ ಶ್ರೀರಾಮುಲು. 47ನೇ ಪ್ರಶ್ನೆ. ಪೂನಾ ಒಪ್ಪಂದ ಎಷ್ಟರಲ್ಲಿ ನಡೆಯಿತು? ಆಪ್ಷನ್ಸ್: 1 24/9/1933, 2 23/8/1932, 3 24/9/1932, 4 24/9/1933. ಸರಿಯಾದ ಉತ್ತರ 3 24/9/1932. 48ನೇ ಪ್ರಶ್ನೆ. ಫೆಡರಲ್ ನ್ಯಾಯಾಲಯ ಎಲ್ಲಿ ಸ್ಥಾಪನೆಯಾಯಿತು? ಆಪ್ಷನ್ಸ್: 1 ಮದ್ರಾಸ್, 2 ದೆಹಲಿ, 3 ಮುಂಬೈ, 4 ಬಂಗಾಳ. ಸರಿಯಾದ ಉತ್ತರ 2 ದೆಹಲಿ. 49ನೇ ಪ್ರಶ್ನೆ. ಭಾರತದ ಇಂದಿನ ಪ್ರಧಾನಮಂತ್ರಿಗಳು? ಆಪ್ಷನ್ಸ್: 1 ಅಟಲ್ ಬಿಹಾರಿ ವಾಜಪೇಯಿ, 2 ನರೇಂದ್ರ ಮೋದಿ, 3 ರಾಜೀವ್ ಗಾಂಧಿ, 4 ಮನಮೋಹನ್ ಸಿಂಗ್. ಸರಿಯಾದ ಉತ್ತರ 2 ನರೇಂದ್ರ ಮೋದಿ. 50ನೇ ಪ್ರಶ್ನೆ. ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು? 1 ಗೋವಿಂದ ರಾಮ, 2 ವೆಂಕಟರಾಮ, 3 ದ್ರೌಪದಿ ಮುರ್ಮು, 4 ಪ್ರಣಬ್ ಮುಖರ್ಜಿ. ಸರಿಯಾದ ಉತ್ತರ 3 ದ್ರೌಪದಿ ಮುರ್ಮು.